ಮಾಲಿಕೆ ಎರಡು ಪುಸ್ತಕ ಪರಿಚಯ ಮೂವತ್ತು ತಿಂಗಳ ವಿಶೇಷ ಭಯಾನಕ ಕಾದಂಬರಿ ಪುಸ್ತಕದ ಹೆಸರು ಶತಕಂಪಿನಿ ಲೇಖಕರು ಗುರುರಾಜ ಕೊಡ್ಕಣಿ ಅಭಿಪ್ರಾಯ ದೇವಿಶ್ರೀ ಪ್ರಸಾದ್ ಓದುತ್ತಿರುವವರು ರಮೇಶ್ ಥಳಿ ದೇವರಿರುವುದು ಸತ್ಯವೆಂದರೆ ದೆವ್ವವಿರುವುದು ಸತ್ಯವೇ ಅಲ್ಲವೇ ದೇವರಿರುವುದನ್ನು ನಾವು ಹೇಗೆ ಕಾಣಲು ಸಾಧ್ಯವಿಲ್ಲವೋ ಹಾಗೆಯೇ ದೆವ್ವವನ್ನು ಸಹ ಕಾಣಲು ಸಾಧ್ಯವಿಲ್ಲ ಆದರೆ ಕೆಲವರು ತಾವು ದೆವ್ವವನ್ನು ಕಂಡಿರುವುದಾಗಿ ಹೇಳಿಕೊಳ್ಳುತ್ತಾರೆ ಅದರಲ್ಲಿ ಸತ್ಯವು ಎಷ್ಟು ಅಡಗಿದೆಯೋ ಯಾರಿಗೂ ತಿಳಿಯದು ದೇವರನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿರುವೆ ನಿಮಗೂ ಸಹ ತೋರಿಸುವೆವು ಎಂದು ಈಗೆಲ್ಲ ಹೊಸ ರೀತಿಯಲ್ಲಿ ಟ್ರೆಂಡಿಂಗ್ ಆಗುತ್ತಿದ್ದಾರೆ ಕೆಲವು ಸ್ವಾಮೀಜಿಗಳೆಂಬ ಹೆಸರಲ್ಲಿರುವ ಕಪಟಧಾರಿಗಳು ಬಿಡಿ ಅವರ ಸುದ್ದಿ ನಮಗೇಕೆ ದೇವರನ್ನು ಕಂಡವರಿಗಿಂತ ದೆವ್ವವನ್ನು ನೋಡಿದೆ ಎನ್ನುವವರು ಅಷ್ಟೊಂದೇನು ಭಯಾನಕರಲ್ಲ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಸ್ವಾರಸ್ಯಕರವಾದ ವಿಷಯವೆಂದರೆ ನಮ್ಮ ದೂರದರ್ಶನ ಮಾಧ್ಯಮಗಳು ಅವರು ಯಾವುದೋ ಪಾಳು ಬಿದ್ದಿರುವ ಬಂಗಲೆಯನ್ನು ಆಯ್ದುಕೊಳ್ಳುವುದು ಅದರಲ್ಲಿ ಇವರೇ ಕೆಲವು ಏರ್ಪಾಟುಗಳನ್ನು ಮಾಡಿಬಿಡುವುದು ಅದನ್ನು ಅರ್ಧಂಬರ್ಧ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವುದು ಅದನ್ನು ದೆವ್ವವೆಂದು ಪ್ರಚಾರ ಮಾಡಿ ತಮ್ಮ ಚಾನಲ್ನ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳುವುದು ಇವರ ಪ್ರಕಾರ ಎಲ್ಲ ದೆವ್ವಗಳು ಶ್ರೀಮಂತರೆ ಹೇಗೆ ಅಂತೀರಾ ಯಾವ ದೆವ್ವವಾದರೂ ಒಂದು ಸಣ್ಣ ಗುಡಿಸಿಲಿನಲ್ಲಿ ಇದ್ದುದನ್ನು ಯಾರಾದರೂ ತೋರಿಸಿದ್ದಾರಾ ಅದಕ್ಕೆ ಅನಿಸುತ್ತೆ ದೆವ್ವಗಳೆಲ್ಲವೂ ಶ್ರೀಮಂತರಪ್ಪ ಸರಿ ಅದು ಏನಾದರೂ ಆಗಲಿ ಬಿಡಿ ದೇವರಿಗಿಂತ ದೆವ್ವಕ್ಕೆ ಆಕರ್ಷಣೆ ಹೆಚ್ಚು ಮನುಜರಲ್ಲಿ ವಿಕಾರದ ಮುಖ ಕುರೂಪ ದೇಹಾಕೃತಿಗಳನ್ನು ಹೊಂದಿರುವ ದೆವ್ವವನ್ನು ಹೆದರುತ್ತಾ ಕಾಣುವುದು ಒಂದು ರೀತಿಯ ಥ್ರಿಲ್ ಹಲವರಿಗೆ ದೆವ್ವದ ಸಿನಿಮಾವನ್ನು ನೋಡುವುದು ಒಂದು ರೀತಿಯ ಮೋಜು ಎಂದರೆ ದೆವದ ಪುಸ್ತಕಗಳನ್ನು ಓದುವುದು ಮತ್ತೊಂದು ರೀತಿಯ ಮೋಜು ಕನ್ನಡದಲ್ಲಿ ಈ ತರಹದ ಹಾರರ್ ಕಥೆಗಳನ್ನು ಒಳಗೊಂಡ ಪುಸ್ತಕಗಳು ಅತಿ ವಿರಳ ಅವುಗಳಲ್ಲಿ ಪ್ರಸಿದ್ಧ ಹೊಂದಿರುವ ಕೃತಿಗಳಂತೂ ತುಂಬ ಕಡಿಮೆಯೇ ಆಂಗ್ಲ ಭಾಷೆಯಲ್ಲಿರುವ ಈ ರೀತಿಯ ಭಯ ಹುಟ್ಟಿಸುವಂತಹ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದಿಸಿ ಕನ್ನಡದಲ್ಲಿ ಭಯಾನಕ ಪುಸ್ತಕಗಳಿಲ್ಲವೆಂಬ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಿದ್ದಾರೆ ನಮ್ಮ ಕನ್ನಡ ಸಾಹಿತಿಗಳು ಅನೇಕರು ಇಲ್ಲಿ ಗುರುರಾಜ ಕೊಡಕಣಿಯವರು ತಮ್ಮ ಸ್ವಂತ ಕೊಡುಗೆಯಾಗಿ ಈ ಶತಕಂಪಿನಿಯನ್ನು ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ನೀಡಿದ್ದಾರೆ ಶತಕಂಪನಿಯ ಪುಟ ಪುಟದಲ್ಲೂ ಮೈ ನವಿರೇಳಿಸುವಂತಹ ಬೆಚ್ಚಿ ಬೆದರುವಂತಹ ಕಥೆಗಳೇ ತುಂಬಿವೆ ಚಿಕ್ಕ ಚಿಕ್ಕ ಕಥೆಗಳಾದರೂ ಒಳಗೊಳಗೆ ಹೆದರಿ ನಡುಗುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿವೆ ನಮ್ಮ ಶತಕಂಪಿನಿಯ ಕಥೆಗಳು ನನಗೆ ಯಾವಾಗಲೂ ಹಾರರ್ ಕಥೆಗಳೆಂದರೆ ಅಚ್ಚುಮೆಚ್ಚೆ ಆ ನಿಟ್ಟಿನಲ್ಲಿ ಈ ಪುಸ್ತಕವು ಬಿಡುಗಡೆಯಾದ ನಂತರ ಪುಸ್ತಕ ಪ್ರೇಮಿಗಳಾದ ನನ್ನ ಗೆಳತಿಯರ ಸಲಹೆಯ ಮೇರೆಗೆ ಈ ಪುಸ್ತಕವನ್ನು ಕೊಂಡು ಓದಲು ಶುರು ಮಾಡಿದೆ ಓದಿ ಒಂದು ಗಂಟೆಯಲ್ಲಿ ಮುಗಿಸಿಯೂ ಬಿಟ್ಟೆ ನಂತರದ ನನ್ನ ಅವಸ್ಥೆಯನ್ನು ಕೇಳಿ ನಗದವರೇ ಇಲ್ಲವೆಂದು ಹೇಳಬಹುದು ಪುಸ್ತಕವನ್ನು ಓದುವಾಗಲೇ ಮಹಾಧೈರ್ಯವಂತೆಯಂತೆ ಓದಿ ಮುಗಿಸಿದೆ ಆದರೆ ನಂತರವೇ ತಿಳಿದಿದ್ದು ನನ್ನ ಮನಸ್ಸು ಅತಿಯಾಗಿ ಹೆದರಿ ಈಗ ನನ್ನನ್ನು ಭಯಗೊಳಿಸುತ್ತಿದೆ ಎಂದು ರೂಮಿನಲ್ಲಿ ಒಬ್ಬಳೆ ಮಂಚದ ಮೇಲೆ ಕುಳಿತಿದ್ದ ನಾನು ಒಮ್ಮೆಲೆ ಬಾಗಿಲ ಕಡೆ ವೀಕ್ಷಿಸಿದರೆ ಮತ್ತೊಮ್ಮೆ ಕಿಟಕಿಯೆಡೆ ನೋಡುತ್ತಿರುವೆ ತಲೆ ಎತ್ತಿ ಫ್ಯಾನನ್ನು ನೋಡುವಾಗ ಯಾರೋ ನನ್ನ ನೋಡಿ ನಗುವಂತಿತ್ತು ಮನವು ನಾಗಾಲೋಟದಲ್ಲಿ ಓಡುತ್ತಿದೆ ಎಂದು ನನ್ನನ್ನು ನಾನೇ ಸಮಾಧಾನಿಸಿಕೊಂಡು ಈ ಮನಸ್ಸಿನ ಗಮನವನ್ನು ಬೇರೆಡೆಗೆ ಒಯ್ಯುವುದು ಉತ್ತಮವೆಂದು ಭಾವಿಸಿ ಬಟ್ಟೆಯನ್ನು ಹೊಲಿಯಲೆಂದು ಕುರ್ಚಿಯನ್ನು ಎಳೆದೆ ಅಷ್ಟೇ ಹೊರಗೆ ಢಮ್ ಎಂಬ ಶಬ್ದದೊಡನೆ ತೆಂಗಿನ ಮರದಿಂದ ಗರಿಯು ಬಿದ್ದಿತು ಹೃದಯವೇ ಬಾಯಿಗೆ ಬಂದಂತೆ ಭಾಸವಾಯಿತು ನನಗೆ ಒಂದು ನಿಮಿಷವೂ ತಳ ಮಾಡದೆ ಪಟ್ಟನೆ ರೂಮಿನಿಂದ ಹೊರಬಂದು ಮನೆಯ ಹೊರಗಿಣುಕಿದೆ ಓಹ್ ನಮ್ಮ ಮಾವನವರು ಆರಾಮವಾಗಿ ತೋಟದಲ್ಲಿ ಕುಳಿತು ತಂಪಾದ ಗಾಳಿಯನ್ನು ಸೇವಿಸುತ್ತಿದ್ದರು ಅವರನ್ನು ನೋಡಿದ ನಂತರ ಸ್ವಲ್ಪ ಧೈರ್ಯ ಬಂದರೂ ಮತ್ತೆ ಒಬ್ಬಳೇ ರೂಮಿನೊಳಗೆ ಹೋಗಲು ಮನಸ್ಸು ಒಪ್ಪಲಿಲ್ಲ ನೀವು ಈ ಪುಸ್ತಕ ಓದಿ ನೋಡಿ ಆಗ ಗೊತ್ತಾಗುತ್ತದೆ ನನ್ನ ಆಗಿನ ಅವಸ್ಥೆ ಏನೆಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆಯು ನಮ್ಮ ಶತಕಂಪನಿಗೆ ಹೇಳಿ ಮಾಡಿಸಿದಂತಿದೆ ಧನ್ಯವಾದಗಳು